ಫ್ರೆಂಡ್ಸ್, ಇವತ್ತಿನ ನನ್ನ ರೆಸಿಪಿ ನಾರ್ತ್ ಕರ್ನಾಟಕದ ಕಾರ್ಬ್ಯಾಳಿ, ಅಂದರೆ ಬೇಳೆ ಸಾರು. ಈ ಕಾರ್ಬ್ಯಾಳಿಯನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಿಂದ ಮಾಡ್ತಾರೆ. ಇದನ್ನು ಜೋಳದ ಕಡಕ್ ರೊಟ್ಟಿ, ಚಪಾತಿ ಮತ್ತು ಅನ್ನದ ಜೊತೆ ತಿನ್ಬೋದು. ಬನ್ನಿ ಹಾಗಾದರೆ ಈ ನಾರ್ತ್ ಕರ್ನಾಟಕದ ಕಾರ್ಬ್ಯಾಳಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿವರೆಗೂ ಯಾರಾದರೂ ನನ್ನ ಚಾನಲ್ ಪಾಕಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಇದರ ಕೆಳಗಡೆ ಇರುವ ಲೈಕ್ ಬಟನ್ನನ್ನು ಪ್ರೆಸ್ ಮಾಡಿ. ಕಾರ್ಬೇಳೆ ಮಾಡಲು ಬೇಕಾಗುವ ಸಾಮಗ್ರಿಗಳು ತೊಗರಿ ಬೇಳೆ. ಇಲ್ಲಿ ನಾನು ಒಂದು ಬಾಟ್ಲು ತೊಗರಿ ಬೇಳೆ ತೊಗೊಂಡ್ಬಿಟ್ಟು ಅದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಫಸ್ಟ್ ನಾವು ಕುಕ್ಕರ್ ರೆಡಿ ಮಾಡ್ಕೊಂಬಿಟ್ಟು ಇದನ್ನು ಮೂರು ವಿಸಿಲ್ ಕೂಗಿಸ್ಕೊಂಡ್ಬಿಡೋಣ. ಕಾರ್ಬೇಳೆ ಮಾಡಲು ಬೇರೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. ಶೇಂಗಾ ಬೀಜ ನಾನು ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ. ತುಂಬ ನೈಸಾಗಿ ಪೌಡ್ರ್ ಮಾಡ್ಬೋದು, ತರಿ ತರಿಯಾಗಿ ಪೌಡ್ರ್ ಮಾಡಬೇಕು. ಮತ್ತು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತೆ ಸೊಪ್ಪು, ಎರಡು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, ಕರಿಬೇವು, ಬೆಳ್ಳುಳ್ಳಿ, ಇಂಗು. ಇದು ಹುಳಿ ಟೊಮೆಟೊ ಇಲ್ಲ, ಹಾಗಾಗಿ ನಾನು ಹುಣಸೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ. ನೀವು ಹುಳಿ ಟೊಮೆಟೊ ಇದ್ದರೆ ಹುಣಸೆಹಣ್ಣು ಯೂಸ್ ಮಾಡುವ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಮಸಾಲೆ ಖಾರ. ಮಸಾಲೆ ಖಾರ ನಿಮ್ಗೆ ಸಿಗಲಿಲ್ಲ ಅಂದರೆ ಅಕಸ್ಮಾತಾಗಿ MTR ಸಾಂಬಾರು ಪೌಡ್ರು ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಅಚ್ಚಕಾರದ ಪುಡಿ, ಸಾಸಿವೆ, ಜೀರಿಗೆ, ಅರಿಶಿನ, ಬೆಲ್ಲ, ಉಪ್ಪು, ಎಣ್ಣೆ, ಮತ್ತು ಇದು ಜೋಳದ ಹಿಟ್ಟು. ಜೋಳದ ಹಿಟ್ಟು ಹಾಕೋದ್ರಿಂದ ಸಾಂಬಾರಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಈಗ ನಾರ್ತ್ ಕರ್ನಾಟಕದ ಕರ್ಬೇಳೆ ಮಾಡಲು ಸ್ಟಾರ್ಟ್ ಮಾಡೋಣ. ಸೊಪ್ಪು ಇಲ್ಲಿ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಸೊಪ್ಪು ಹಾಕದಿದ್ರು ಕೂಡ ಚೆನ್ನಾಗಿರುತ್ತೆ, ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾರ್ತ್ ಕರ್ನಾಟಕ ಸೈಡಲ್ಲಿ ಹುಣ್ಚಿಕ್ಕಿ ಸೊಪ್ಪು ಅಂತ ಸಿಗುತ್ತೆ, ಸ್ವಲ್ಪ ಹುಳಿ ಇರುತ್ತೆ, ಅದನ್ನ ಯೂಸ್ ಮಾಡ್ತಾರೆ. ಅದು ನನಗೆ ಸಿಗಲಿಲ್ಲ ಇವತ್ತು, ಬರೀ ನಾನು ಪಾಲಕು ಮತ್ತು ಮೆಂತೆ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕುಕ್ಕರ್ ರೆಡಿಯಾಗಿದೆ ಅಂತ ನೋಡೋಣ. ಮೂರು ವಿಸಿಲ್ ಆದಮೇಲೆ ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಸೊಪ್ಪುಗಳನ್ನ ಹಾಕೋಣ. ಇದರಲ್ಲಿ ಈ ಬೆಂದಿರೋ ಬೇಳೆಯಲ್ಲಿ ನಾನು ಸೊಪ್ಪು ಹಾಕಿದ್ದೀನಿ, ಪಾಲಕ್ ಸೊಪ್ಪು, ಮೆಂತೆ ಸೊಪ್ಪು. ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಿಡೋಣ. ಗ್ಯಾಸ್ ಆನ್ ಮಾಡೋದು ಬೇಡ, ಇದೇ ಬಿಸಿ ಹಬೆ ಇಲ್ಲದು ಬೆಂದೋಗುತ್ತೆ ಸೊಪ್ಪು. ಮುಚ್ಚಿಬಿಟ್ಟು ಹಾಗೆ ಇಡೋಣ. ನಾನಿಲ್ಲಿ ಪಾತ್ರೆ ಕಾಯಕ್ಕಿಟ್ಟಿದ್ದೀನಿ, ಬಿಸಿಯಾಗಿದೆ ಪಾತ್ರೆ. ಬಿಸಿ ಆದ ತಕ್ಷಣ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಹಿಡಿದಿದೆ. ನಂತರ ಜೀರಿಗೆ ಹಾಕ್ತೀನಿ ನಾನು. ಜೀರಿಗೆ ಸಿಡಿದ್ಮೇಲೆ ಇಂಗು, ನೆಕ್ಸ್ಟು ಕರಿಬೇವು, ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಕುರಿತೀನಿ ಎಣ್ಣೆಯಲ್ಲಿ. ಇದನ್ನು ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ನೆಕ್ಸ್ಟ್ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿತೀನಿ ಇವಾಗ. ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು ಈರುಳ್ಳಿನ. ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ ಅದಕ್ಕೆ ನಾನು. ಟೊಮೆಟೊ ಹಾಕ್ಬಿಟ್ಟು ಟೊಮೆಟೊ ಈರುಳ್ಳಿ ಚೆನ್ನಾಗಿ ಮತ್ತೆ ಇದನ್ನು ಎಣ್ಣೆಯಲ್ಲಿ ಹುರಿಬೇಕು. ಟೊಮೆಟೊ ಚೆನ್ನಾಗಿ ಬೆಂದಿದೆ. ಈಗ ನೆಕ್ಸ್ಟ್ ನಾನು ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಹುಣಸೆ ರಸ ಆಗಲೇ ತೆಗೆದಿಟ್ಕೊಂಡಿದ್ನಲ್ಲ, ಹುಣಸೆ ರಸ, ಬೆಲ್ಲ, ಮಸಾಲೆ ಖಾರ, ಅರಿಶಿನ ಪುಡಿ, ಅಚ್ಚಕಾರದ ಪುಡಿ, ಉಪ್ಪು ಮತ್ತು ಶೇಂಗಾ ಪುಡಿ, ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ನಾನು ಇವಾಗ ಜೋಳದ ಹಿಟ್ಟಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕಲಸ್ಕೋತೀನಿ. ಗಂಟಿಲ್ದೇ ಥರ ನೀಟಾಗಿ ಕಲಸ್ಕೊಂಬಿಟ್ಟು ಈ ನೀರನ್ನು ನಾವು ಆ ಒಗ್ಗರಣೆಗೆ ಹಾಕೋಣ. ಚೆನ್ನಾಗಿ ಕಲಸ್ಬೇಕು, ಒಂಚೂರು ಗಂಟಿರಬಾರ್ದು. ಮತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಒಂದು ಲೋಟ ನೀರು ಹಾಕಿದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ 2-3 ನಿಮಿಷ ಕುದಿಸ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಇದೆಷ್ಟು ಚೆನ್ನಾಗಿ ಕುದಿಯುತ್ತೆ ಅಷ್ಟು ಚೆನ್ನಾಗಾಗುತ್ತೆ ನಮ್ಮ ಕರ್ಬೇಳೆ.
ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಯಲು ಬಿಡೋಣ. ಇವಾಗ ಇದು ಚೆನ್ನಾಗಿ ಕುದ್ದಿದೆ, ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ನೋಡಿ ಚೆನ್ನಾಗಿ ಕುದ್ದಿದೆ ಇದು. ನೆಕ್ಸ್ಟ್ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ. ಈ ಕುದ್ದಿರೋ ಹುಳಿಯನ್ನು ನಾವು ಇದಕ್ಕೆ ಆಗಲೇ ಕುಕ್ಕರ್ ಬೇಯಿಸಿಟ್ಕೊಂಡಿದ್ದಲ್ಲ ಬೇಳೆ ಅದಕ್ಕೆ ಹಾಕೋಣ. ಕುಕ್ಕರ್ ಏನಾಗಿದೆ ಅಂತ ನೋಡೋಣ ಇವಾಗ. ಈಗ ನೋಡಿ ಕುಕ್ಕರಲ್ಲಿ ಸೊಪ್ಪು ಮತ್ತು ಬೇಳೆ ಎರಡು ಚೆನ್ನಾಗಿ ಬೆಂದಿದೆ. ಈ ಬೇಳೆಗೆ ನಾವು ಆಗಲೇ ಕುದಿಸಿಟ್ಟಂಥ ಹುಳಿಯನ್ನು ಹಾಕೋಣ. ಇದು ನೋಡಿ ಆಗಲೇ ಹುಳಿ ಮತ್ತು ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೊಂಚೂರು ಇನ್ನೊಂದು ಲೋಟ ನೀರು ಹಾಕೋತಾ ಇದ್ದೀನಿ. ತುಂಬ ಗಟ್ಟಿ ಇರಬಾರ್ದು ಕರಿಬೇಳೆ. ಹಾಕೊಂಡ್ಬಿಟ್ಟು ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು 4-5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ತೀನಿ. ಇವಾಗ ಈಗ ನಮ್ಮ ಕರಿಬೇಳೆ ಚೆನ್ನಾಗಿ ಕುದೀತಾ ಇದೆ. ಇದು ನೋಡಿ ಈಗ ರೆಡಿ ಆಗಿದೆ. ಇದನ್ನು ಇವಾಗ ಆಫ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಕುದ್ದಿದೆ ಇದು 4-5 ನಿಮಿಷ. ಈಗ ರೆಡಿ ಮಾಡ್ಕೊಂಬಿಟ್ಟು ಈಗ ನಾನು ನೆಕ್ಸ್ಟ್ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈಗ ನಾರ್ತ್ ಕರ್ನಾಟಕದ ಕರಿಬೇಳೆ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ ಪಾಕಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.